ಅಧ್ಯಕ್ಷರು ಕೆ ಪಿ ಎಸ್ ಪ್ರವೀಣ್ ಸರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈ ಒಂದು ಕಾರ್ಯಕ್ರಮವನ್ನು ನಾವು ಯಾಕೆ ಮಾಡ್ತೀವಿ ಅನ್ನೋದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅನೇಕ ಅನೇಕ ಮಹನೀಯರು ದೇಶದ ಅಭಿವೃದ್ಧಿಗಾಗಿ ರಾಷ್ಟ್ರದ ಪ್ರಗತಿಗಾಗಿ ಸಾಕಷ್ಟು ಕೊಡುಗೆಗಳನ್ನು ತಮ್ಮದೇ ಆದಂಥ ರೀತಿಯಲ್ಲಿ ಸಲ್ಲಿಸಿದ್ದಾರೆ. ಅವರಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅತ್ಯುನ್ನತ ಒಂದು ಸ್ಥಾನದಲ್ಲಿ ಇರ್ತಾರೆ. ಯಾಕಂದ್ರೆ ಅವರು ಒಂದು ಹೇಳಿರ್ತಕ್ಕಂಥ ಒಂದು ಮಾತನ್ನು ಹೇಳಿ ನಾನು ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಅವರು ಒಂದು ಮಾತು ಹೇಳ್ತಾರೆ, ನಾವು ಜೀವನ ಎಷ್ಟು ವರ್ಷ ಮಾಡಿದ್ರು ಅನ್ನೋದಕ್ಕಿಂತ ನಾವು ಯಾವ ರೀತಿ ಇದ್ದು ಅದು ಮುಖ್ಯ ಅನ್ನುವಂಥ ಒಂದು ಮಾತನ್ನು ಅವರಿದೆ. ಅಂದರೆ ಜೀವನದಲ್ಲಿ ಶ್ರೇಷ್ಠವಾಗಿ ಬದುಕಬೇಕು ಅನ್ನುವಂಥದ್ದು ಅವರ ಒಂದು ಮಾತಾಗಿರ್ತದೆ. ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣವನ್ನು ಮಾಡಿದಂತಹ ಡಾಕ್ಟರ್ ಶಿವಕುಮಾರ್ ಸ್ವಾಮಿ ನಿರ್ದೇಶಕರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಮತ್ತು ಸೃಜನಾ ಪೀಠದ ವತಿಯಿಂದ ಅವ್ರಿಗೂ ಸಹ ನಾನು ಹಾರ್ದಿಕವಾಗಿ ಸ್ವಾಗತವನ್ನು. ಈ ಕಾರ್ಯಕ್ರಮ ಒಂದು ಸಾಂಕೇತಿಕವಾಗಿ ಆದರೂ ಸಹ ಒಂದು ಮಹತ್ವಪೂರ್ಣವಾಗಿ ನಾವು ಮಾಡಲೇಬೇಕಾಗಿರುತ್ತೆ. ಏನಕ್ಕೆ ಅಂತಂದರೆ ದೇಶದ ಎಲ್ಲೆಡೆ ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದಿರೋ ವಿಷಯ. ಶಿಕ್ಷಣವನ್ನ ಪಡೆಯೋದು ಒಂದೇ ಅಲ್ಲ, ಬರೀ ಅದು ಕೆಲಸಕ್ಕೆ ಮಾತ್ರ ಸೀಮಿತವಲ್ಲ, ಅಂದ್ರೆ ದುಡಿಮೆಗೆ ಕೆಲಸಕ್ಕೆ ಮಾತ್ರ ಸೀಮಿತವಲ್ಲ, ಅದರ ಜೊತೆಗೆ ಸಮಾಜದಲ್ಲಿರ್ತಕ್ಕಂತ ಈ ಸಾಮಾಜಿಕ ಸ್ವರಮಾಲೆ, ಸಾಮಾಜಿಕ ಸಮಸ್ಯೆಗಳು ಏನೇನು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಈ ಎಲ್ಲದರಲ್ಲೂ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ಬೇಕು.
ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ನೀವೆಲ್ಲ ಇಲ್ಲಿ ಸೇರಿದ್ದೀವಿ ನಾವು, ಪ್ರತಿಯೊಬ್ಬರೂ ಸಹ ಸಂವಿಧಾನವನ್ನ ಓದಬೇಕು. ಸಂವಿಧಾನದ ಆರ್ಟಿಕಲ್ 14 ರಿಂದ 49 ಏನೇನಿದೆ, ನಿಮ್ಮ ಸೌಲಭ್ಯಗಳು ಏನಿದೆ, ಆ ಸೌಲಭ್ಯಗಳನ್ನ ಪ್ರತಿಯೊಬ್ಬರು ಓದಿ ತಿಳ್ಕೊಂಡು ಕಿತ್ಕೋಬೇಕು. ಕೊಡಲ್ರಿ ಇವತ್ತಿನ ದಿನ ನಮ್ಮ ಸಮಾಜದಲ್ಲಿ ಏನನ್ನು ಸಹ ತಗೊಳ್ಳಿ, ನೀವು ಸೀನಿಯಾರಿಟಿ ಇದೆ ತಗೊಳ್ಳಿ, ನೀವು ಇದನ್ನ ಪಡ್ಕೊಳ್ಳಿ ಅಂತಕ್ಕಂಥದ್ದನ್ನ ಹೇಳಲ್ಲ, ಅಲ್ಲ ಮಾಡಲ್ಲ. ಇವತ್ತಿಗೂ ಇಲ್ಲ, ನಾವು ಅನ್ಕೊಳ್ಳೋದಷ್ಟೇನೆ ಸಾಮಾಜಿಕ ಸಮಾನತೆ ಇದೆ ಅಂತ. ಸಾಮಾಜಿಕ ಸಮಾನತೆ ಇನ್ನೂ ಇಲ್ಲ. ಸಾಮಾಜಿಕ ಸಮಾನತೆ ಬರಬೇಕಾದ್ರೆ ಪ್ರತಿಯೊಬ್ಬರು ಶಿಕ್ಷಣವಂತರಾಗಬೇಕು, ಮತ್ತೆ ಆರ್ಥಿಕ ಸೌಲಭ್ಯಗಳನ್ನ ಪಡ್ಕೋಬೇಕು, ಸಾಮಾಜಿಕ ಸಮಸ್ಯೆಗಳು ಏನೇನಿದಾವೆ ಅಂತ ತಿಳ್ಕೋಬೇಕು, ಅದನ್ನ ಕೇಳಿ ಪಡ್ಕೊಳ್ಬೇಕು. ಇವತ್ತು ಹೇಳ್ತಾರೆ ಸಂವಿಧಾನ ಎಲ್ಲ ಒಂದು ಪ್ರತಿಯೊಬ್ಬ ಒಂದು ಬಾಯಲ್ಲೂ ಸಹ ಏನು ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು. ಸಂವಿಧಾನದ ಬಗ್ಗೆ ಸುಮಾರು ಒಂದು ದ್ರವ್ಯ ಇವೊಂದು ಮೀಡಿಯಾಗಳಲ್ಲಿ, ಮಾಸ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಬರ್ತಾ ಇದೆ. ಏನಂದ್ರೆ ಈ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಒಂದು ಗುಂಪು, ಸಂವಿಧಾನವನ್ನು ತಿದ್ದುಪಡಿ ಮಾಡೋದು ಬೇಡ ಅಂತ ಅನ್ನೋದು ಇನ್ನೊಂದು ಗುಂಪು. ಈ ತರವಾದಂತಹ ಸಂವಾದಗಳು, ಚರ್ಚೆಗಳು, ಉಪನ್ಯಾಸಗಳು ಇವೆಲ್ಲವೂ ಸಹ ಒಂದು ಧನಾತ್ಮಕವಾಗಿ ಕೆಲವೊಂದು ಕಡೆ ನಡೀತಿದೆ, ಋಣಾತ್ಮಕವಾಗಿ ಒಂದು ಮತ್ತೊಂದು ಕಡೆ ಒಂದು ಗ್ರೂಪ್ ನಡೀತಾ ಇದೆ. ಈಗ ಒಂದು ಅಸಮತೋಲನ, ಈ ಒಂದು ಸಾಮಾಜಿಕ ಅಸಮತೋಲನ ಇವೆಲ್ಲವನ್ನು ನೋಡಿದಾಗ ನಾವು ಯಾವ ಕಾಲಘಟ್ಟದಲ್ಲಿದ್ದೀವಿ? ನಾವು 133ನೇ ಇಂಡಿಪೆಂಡೆನ್ಸ್ ಡೇ ಬಂದು ನಮಗೆ 65 ವರ್ಷಗಳಾದರೂ ಸಹ ನಾವು ಇನ್ನೂ ಸ್ವತಂತ್ರರಲ್ವಾ? ನಮಗೆ ನಮ್ಮ ಅದರಲ್ಲೂ ಸಹ ನಮ್ಮ ಮಾನ್ಯ ಕುಲಪತಿಯವರನ್ನ ಇಂಥ ಒಂದು ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕು. ಯಾಕೆ ಅಂತಂದ್ರೆ ಮಾನ್ಯರೇ, ಯಾರು ಅವರಿಗೆ ಯಾವುದೇ ಒಂದು ಸಾಮಾಜಿಕವಾದಂತಹ ಒಂದು ಈ ಹಿರಿಯರು ದೊಡ್ಡವರುಗಳು ಇಲ್ಲ, ಅವರಿಗೆ ಇರೋದು ಒಂದೇ. ಯಾರು ಬುದ್ಧಿವಂತರು, ಯಾರು ಕೆಲಸವನ್ನು ಮಾಡ್ತಾರೆ, ವರ್ಕ್ ಈಸ್ ವರ್ಶಿಪ್, ಅದರ ಮೇಲೆ ಅವರಿಗೆ ಒಂದು ಮಾನ್ಯತೆಯನ್ನ ಕೊಡ್ತಾರೆ ವಿನಃ ಒಂದು ಬೇರೆ ಯಾವುದನ್ನು ಅವರು ಜಾತಿ ಮತ ಧರ್ಮ ಅನ್ನೋದನ್ನ ಅವರು ಯಾವತ್ತಿಗೂ ಹೇಳಲ್ಲ. ಅರಿವೇ ಜ್ಞಾನ ಅಂತಕ್ಕಂಥದ್ದನ್ನ ನಮ್ಮ ಬಾಬಾ ಸಾಹೇಬರು ಏನು ಹೇಳ್ತಿದ್ರು, ಬುದ್ಧ, ಬಸವ ಮತ್ತೆ ಅಂಬೇಡ್ಕರ್ ಅವರ ತತ್ವಗಳನ್ನ ರೂಢಿಸಿಕೊಂಡಂಥವರು ನಮ್ಮ ಪ್ರೊಫೆಸರ್ ಶರಣಪ್ಪ ವಿ ಎಲ್ ಸಿ ಸರ್ ಅವರು ಅನ್ನೋದನ್ನ ನಾವು ಇಂತಹ ಒಂದು ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೋಬೇಕು ಅವರ ಅನುಪಸ್ಥಿತಿಯಲ್ಲಿ. ಸೊ ಇಂತಹ ಒಂದು ಸಾಮಾಜಿಕವಾಗಿ ಒಂದು ಅಸ್ಪೃಶ್ಯತೆ, ಈ ಒಂದು ಇದನ್ನ ಅಸ್ಪೃಶ್ಯತೆ ಅನ್ನತಕ್ಕಂಥದ್ದು ಎಷ್ಟು ಮಟ್ಟಿಗೆ ಇತ್ತು. ಇವತ್ತೂ ಸಹ ಹಳ್ಳಿ ಕಡೆ ಹೋದ್ರೆ, ನಾರ್ತ್ ಇಂಡಿಯನ್ಸ್ ಕಡೆ ಹೋದ್ರೆ ನಾರ್ತ್ ಇಂಡಿಯಾದಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ. ನಮ್ಮ ಒಂದು ಇದರಲ್ಲಿ ಇತ್ತೀಚೆಗೆ ಎಜುಕೇಶನ್ ಇರೋದ್ರಿಂದ ಅದು ಏನು ಮುಂಭಾಗದಲ್ಲಿ ಮಾತ್ರ ಹೇಳೋದವರು ಅಂದ್ರೆ ನಮ್ಮ ಮುಂದೆ ಜಾತೀಯತೆ ಇಲ್ಲ ಅಂತ ತೋರಿಸ್ಪಡಿಸ್ಕೋತಾರೆ. ಅದೇ ಮನೆಗೆ ಹೋದಾಗ ಅವರ ಟ್ರೀಟ್ಮೆಂಟ್ ಏನು ಅಂತ ಗೊತ್ತಾಗುತ್ತೆ. ಅವರ ಒಂದು ನಮಗೆ ಅವರ ಒಂದು ಗೌರವ ಆಗಿರ್ಬೋದು, ಅವರ ಒಂದು ಮನಸ್ಥಿತಿ ಆಗಿರ್ಬೋದು, ಆ ಮನಸ್ಥಿತಿಗಳು ಅವರ ಮನೆಗೆ ಹೋದಾಗ ಅಥವಾ ಅವರ ಒಂದು ಇದಕ್ಕೆ ಫಂಕ್ಷನ್ಗಳಿಗೆ ಹೋದಾಗ ಅವರು ನೋಡ್ಕೊಳ್ತಕ್ಕಂಥ ಒಂದು ರೀತಿ ನೀತಿಗಳು ನಮಗೆ ಇವತ್ತಿಗೂ ಸಹ ಒಂದು ಪ್ರಸ್ತುತ ಅಂತ ನಾನು ಹೇಳ್ಬೋದು ಇಂಥ ಒಂದು ಸಮಯದಲ್ಲಿ. ಸೊ ಹಾಗಾಗಿ ಮಾನ್ಯರೇ, ನೋಡ್ದಿರ್ತಕ್ಕಂಥದ್ದು ಎಲ್ಲವೂ ಸಹ ನಿಮಗೆ ಗೊತ್ತಿದೆ. ಇವತ್ತು ಸಾಂಕೇತಿಕವಾಗಿ ನಮ್ಮ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನವನ್ನು ಬಹಳ ಒಂದು ಸಾಂಕೇತಿಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಜೊತೆಗೆ ಅಂಬೇಡ್ಕರ್ ಪೀಠದಿಂದ ಇದರ ಒಂದು ಸಂಶೋಧನೆಗಳು ಆಗಬೇಕು, ಒಳ್ಳೊಳ್ಳೆ ಕೆಲಸಗಳು ಆಗಬೇಕು, ಜನರಿಗೆ ಅವೇರ್ನೆಸ್ ಅಂದರೆ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ಜರಗಬೇಕು. ಅಂಬೇಡ್ಕರ್ ಬಗ್ಗೆ ಎಷ್ಟೋ ಜನಕ್ಕೆ ಇನ್ನೂ ಕೆಲವೊಂದು ವಿಷಯಗಳು ಗೊತ್ತಿಲ್ಲ. ಅವರ ಕೊಟ್ಟಂತಹ ಒಂದು ಕೊಡುಗೆಗಳು ಏನು, ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನು ಅಂತಕ್ಕಂಥದ್ದನ್ನು ನಮ್ಗೆ ಇನ್ನೂ ತಿಳ್ಕೋಬೇಕು, ತಿಳಿಸ್ಬೇಕು ಅನ್ನತಕ್ಕಂಥದ್ದನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಮಾನ್ಯ ಕುಲ ಸಚಿವರಿಗೆ ನಾನು ವಂದಿಸುತ್ತಾ ಎಲ್ಲರಿಗೂ ತಮಗೆಲ್ಲರಿಗೂ ವಂದಿಸುತ್ತಾ ಜೈ ಭೀಮ್ ಜೈ ತನ. ಈ ದೇಶ, ಈ ಪ್ರಪಂಚ ಕಂಡಂತ ಅಪ್ರತಿಮ ನಾಯಕರು, ಧನಿಸತ್ತ ಜನಕ್ಕೆ ಧ್ವನಿ ನೀಡಿರ್ತಕ್ಕಂತ ವಿಮೋಚನೆಯ ಅಧಿಕಾರರು, ಮಹಾಮಾನವತವಾದಿ ದಲಿತ ಸೂರ್ಯ, ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕುರಿತು ಮಾತನಾಡಲಿಕ್ಕೆ ನಮ್ಗೆ ಎಷ್ಟರ ಮಟ್ಟಿಗೆ ಯೋಗ ಮತ್ತು ಯೋಗ್ಯತೆ ಇದೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ತಾ ನಾವುಗಳು ಏನನ್ನ ಮನನ ಮಾಡಿಕೊಳ್ತಾ ಇದ್ದೀವಿ. ಬಾಬಾ ಸಾಹೇಬರ ಅಂಬೇಡ್ಕರ್ ಅವರು ಹಿಂದಿನ ದಿನಮಾನಗಳಲ್ಲಿ ಪ್ರಸ್ತುತವೇ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಹೇಳಲಿಕ್ಕೆ ಪ್ರಾರಂಭವಾಗ್ತದೆ, ಆತ್ಮಲೋಕನ ಪ್ರಾರಂಭವಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1891 ಬಹಳ ದೊಡ್ಡ ಶ್ರೇಷ್ಠ ಅಪ್ರತಿಮ ಕುಟುಂಬದಲ್ಲಿ ರಾಮ್ಜಿ ಸತ್ಪಾಲ್ ಅವರು ಮತ್ತು ರಮಾಪಾಯಿಯವರ ಗರ್ಭದಲ್ಲಿ ಜನಿಸ್ತಾರೆ. ಜನಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವರ್ಣ ವ್ಯವಸ್ಥೆ ಮತ್ತು ವರ್ಗ ಸಂಘರ್ಷದ ನಡುವೆ ಹೇಗೆ ನಲಗಿದ್ರು, ಈ ಮಡಿವಂತಿಕೆ ಬಾರಿಕೆ ಹೇಗೆ ಅವರನ್ನು ಬಿಡಲಿಲ್ಲ ಅಂತಕ್ಕಂಥದ್ದನ್ನ
ಅನೇಕ ಘಟನಾವಳಿಗಳನ್ನು ಅನುಭವಿಸಲಿಕ್ಕೆ ಇದು ಸೂಕ್ತ ಸಮಯವಲ್ಲ ಅಂತಕ್ಕಂಥದ್ದನ್ನು ನಾನು ಭಾವಿಸಿ ಅವರು ಏನನ್ನ ಈ ದೇಶವನ್ನ ವಿಮುಕ್ತಿಗೊಳಿಸ್ಲಿಕ್ಕೆ ಈ ದಲಿತ ಜನರ ಅಜ್ಞಾನವನ್ನ ಈ ದಲಿತ ಏನು ದಲಿಸತ್ತ ದಮನಿತರನ್ನ ಹೇಗೆ ಮುನ್ನೆಲೆ ತರಬೇಕಂತಕ್ಕಂಥ ಆ ಬದುಕಿನ ಅಸ್ಮಿತೆಗಳನ್ನ ಬಾಬಾ ಸಾಹೇಬರು ಹೇಗೆ ಕಂಡುಕೊಂಡ್ರೆ ಮೂರೇ ಮೂರು ಮಂತ್ರಗಳು ಅಂತ ಹೇಳಿದ್ರೆ ಒಂದು ಶಿಕ್ಷಣ, ಒಂದು ಸಂಘಟನೆ, ಒಂದು ಹೋರಾಟ. ಈ ಮೂರನ್ನ ಇಟ್ಕೊಂಡು ಅತಿ ಹೆಚ್ಚು ಅವರು ಗಮನ ಕೊಟ್ಟದ್ದು ಶಿಕ್ಷಣಕ್ಕೆ ಮಾತ್ರ. ಗೊತ್ತಿತ್ತು ಅವರಿಗೆ ಶಿಕ್ಷಣದಿಂದನೇ ಇದು ಎಲ್ಲಾ ರೀತಿಯ ಪರಿವರ್ತನೆ ಸಾಧ್ಯವಾಗ್ತದೆ ಅಂತಕ್ಕಂಥದನ್ನ ಅರಿವನ್ನ ಬಾಬಾ ಸಾಹೇಬ್ ಹೊಂದಿದ್ರು. ಅವರು ಸ್ವತಂತ್ರ ಸಂಗ್ರಾಮದ ಕಾಲಘಟ್ಟದಲ್ಲಿ ವೈಸ್ರಾಯ್ ಇಂಗ್ಲೆಂಡಿನ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ವಾರ್ ದಿ ಸಫ್ರೆಸ್ ಕಮ್ಯುನಿಟಿ ಲೀಡರ್ ಇಸ್ ಕಮ್ ಟು ದಯಸ್ ಟು ದಿ ಓಪಿನಿಯನ್ ಆಫ್ ದಿ ಇಂಡಿಪೆಂಡೆನ್ಸ್ ಅಂತ ಹೇಳಿ ಅವ್ರು ಕೇಳ್ತಾರೆ. ಇದೇ ರೀತಿ ಸರ್ ಇಂತ ನಡೀತಾ ಇರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಿದಾಗ ನಮಗೆ ಸ್ವತಂತ್ರ ಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇದೇನು ಈಗ ಹೇಳ್ತಾರಲ್ಲ, ಇಡೀ ಎಲ್ಲ ವರ್ಗರಹಿತವಾದಂಥ ಸಮಾಜ ಈ ದೇಶ ದಾಶ್ರಮುಕ್ತಗೊಳಿಸಲಿಕ್ಕೆ ಇಡೀ ದೇಶವೇ ಸಂಕಲ್ಪ ಮಾಡಿರುವಾಗ ಬಾಬಾ ಸಾಹೇಬ್ ಯಾಕಿದ್ದಾರೆ ಹೇಳ್ತಾರೆ ಅಂತಕ್ಕಂಥದ್ದನ್ನು ಬಹಳ ತೀಕ್ಷ್ಣವಾಗಿ ಅಲ್ಲಿರ್ತಕ್ಕಂಥ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಅದನ್ನು ಗಮನಿಸ್ತಾರೆ. ಆ ಗಮನಿಸತಕ್ಕಂಥ ಸಂದರ್ಭದಲ್ಲಿ ಯಾಕೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ. ಅವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನೋಡಿ ಅಖಂಡ ಭಾರತದಲ್ಲಿರ್ತಕ್ಕಂಥ ಎಲ್ಲ ವರ್ಗದವರು ನಿಮಗೆ ಗುಲಾಮರಾಗಿದ್ದೀವಿ. ಐ ಆಮ್ ವೆರಿ ಹ್ಯಾಪಿ ಗುಲಾಮರಾಗಿದ್ದೀವಿ. ಹಾಗೆ ನೀವು ಯಾವತ್ತು ಸ್ವತಂತ್ರವನ್ನು ನೀಡ್ತೀರೋ ಈ ಆಳುವ ವರ್ಗಕ್ಕೆ ನಾವು ಗುಲಾಮಾಗ್ತೀವಿ. ಅದರಿಂದ ನಿಮ್ಗೆ ಬೇಕಾಗಿರೋದು ಸ್ವತಂತ್ರ ಅಲ್ಲ, ಕ್ಯಾನ್ ಎಕ್ಸ್ಪೆಕ್ಟೆಡ್ ಒಂದು ಈಕ್ವಾಲಿಟಿ ಸಮಾನತೆ ಹಕ್ಕನ್ನು ನೀಡಿ ಅಂತಕ್ಕಂಥ ಪ್ರತಿಪಾದನೆಯನ್ನು ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಇದರ ಮುನ್ಸೂಚನೆ ಮಹಾತ್ಮ ಗಾಂಧೀಜಿ ಅವರಿಗೆ ಹೇಳ್ತಾರೆ. ಮಹಾತ್ಮ ಗಾಂಧೀಜಿಯವ್ರು ಕೇಳ್ತಾರೆ, ಬಾಬಾ ಸಾಹೇಬ್ರೆ ಇದೆಲ್ಲ ಎಲ್ಲ ವರ್ಗದಿಂದ ಸಿಕ್ಕಂತ ಒಂದು ಇವತ್ತಿನ ಫಲಶ್ರುತಿಯಾಗಿರ್ತಕ್ಕಂತ ದಾರ್ಶನಿಕವಾದಂತ ಸ್ವತಂತ್ರ ನೀವು ಯಾಕೆ ವಿರೋಧ ಮಾಡ್ತೀರಿ? ನಾನು ಹರಿಜನ ಪತ್ರಿಕೆಯನ್ನು ತೆಗೆದುಕೊಂಡು ಅದರಿಂದ ಯಾವತ್ತು ಈ ಹರಿಜನರು ಜೀವನ ಸ್ಥಿತಿ ಬಹಳ ಗಂಭೀರವಾಗಿದೆ ಅಂತ ನಾನು ಅವತ್ತೇ ದೋತಿಯನ್ನು ಹಾಕಿಬಿಟ್ಟಿದ್ದೀನಿ ಅಂತಕ್ಕಂತ ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ರು. ಯಾಕೆ ನಗ್ಡ್ ಮಿಸ್ಟರ್ ಗಾಂಧಿ, ವಾಟ್ ಅಬೌಟ್ ಅದರ್ಸ್ ಅಂತ ಕೇಳ್ತಾರೆ. ನೀವಿರ್ಬೋದು, ನಿಮ್ಮ ಹಿಂದಿರ್ತಕ್ಕಂಥ ಅನುಯಾಯಿಗಳು ಎಷ್ಟು ಮಟ್ಟಿಗೆ ಈ ಸಮಾಜ ತುಳಿತಕ್ಕೊಳ್ಳದಂತ ಏನು ದಮನಿದ ಬಗ್ಗೆ ಎಷ್ಟು ಮಟ್ಟಿಗೆ ಅವರಿಗೆ ಪ್ರೀತಿ ಇದೆ ಅಂತಕ್ಕಂಥದ್ದನ್ನು ನೀವು ತೋರಿಸ್ಬೇಕಾಗ್ತದೆ ಅಂತ ಹೇಳ್ತಾರೆ. ಅವತ್ತು ಅವರು ಕೂಡ ಆ ಸಂದರ್ಭದಲ್ಲಿ ಅವರು ಬಹಿಷ್ಕೃತ ಭಾರತ ಮೂಕ ನಾಯಕ ಮತ್ತು ಜನತಾ ಸಮತ ಅಂತಕ್ಕಂಥ ಪತ್ರಿಕೆ ಮೂಲಕ ಇಡೀ ನಾಡಿನಲ್ಲಿರ್ತಕ್ಕಂಥ ವರ್ಣಭೇದವನ್ನು ವಿರೋಧವಾಗಿ ಅನೇಕ ಲೇಖನಗಳನ್ನು ಸಂಗ್ರಹಿಸ್ತಾ ಇಡೀ ವಿಶ್ವದಾದ್ಯಂತ ಅವರು ಇಡೀ ನಮ್ಮ ಭಾರತ ದೇಶಾದ್ಯಂತ ಕೂಡ ಅದರ ಸಂಚಲನವನ್ನು ಮೂಡಿಸ್ತಾರೆ. ನಾವು ಒಂದನ್ನು ಮಾತ್ರ ಹೇಳಬೇಕು, ಇಡೀ ಪ್ರಪಂಚದ 70 ರಾಷ್ಟ್ರಗಳನ್ನ ಸಂವಿಧಾನವನ್ನು ಅಧ್ಯಯನ ಮಾಡಿರ್ತಕ್ಕಂಥ ಮಹಾನ್ ಜ್ಞಾನಿ ಅಂತಕ್ಕಂಥದ್ದು ಅವರು ಕರಡು ಸಮಿತಿ ಅಧ್ಯಕ್ಷ ಆಗಿದ್ದ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಬರೀತಾರೆ, ಲಿಖಿತ ಗ್ರಂಥವನ್ನು ಈ ದೇಶದ ಈ ನೆಲಮೂಲದ ಕಾನೂನನ್ನು ಬರೆದಿರ್ತಕ್ಕಂಥ ಒಬ್ಬ ತಲ ಸಮುದಾಯದ ವ್ಯಕ್ತಿ ಬರೀ ದಲಿತರಿಗೆ ಮಾತ್ರ ಮೀಸಲಿರ್ತಕ್ಕಂಥ ಪ್ರಶ್ನೆ ನಮ್ಮನ್ನು ಹೇಳ್ತಕ್ಕಂಥ ಇವತ್ತು ಕೂಡ ನಿಮ್ಗೆ ಸಂಕಟವಾಗ್ತದೆ. ಯಾಕೆ ಬಾಬಾ ಸಾಹೇಬರು ಈ ದೇಶಕ್ಕೆ ಇಡೀ ಎಲ್ಲ ವರ್ಗದ ಜನರಿಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ? 144 ಪರಿಚಯದಲ್ಲಿರ್ತಕ್ಕಂಥ ಲಿಖಿತ ಗ್ರಂಥವನ್ನ ಅದರಲ್ಲಿ ದೊಡ್ಡದಾದಂತಹ ಇಡೀ ದೇಶಕ್ಕೆ ದೊಡ್ಡ ಅಮೆರಿಕದಲ್ಲಿರ್ತಕ್ಕಂಥದ್ದು ಫಂಡಮೆಂಟಲ್ ರೈಟ್ಸ್ ಮಾತ್ರ. ಬಟ್ ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂಡ್ ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳನ್ನ ಕೊಟ್ಟಂತ ಅತಿ ದೊಡ್ಡ ಲಿಖಿತ ಗ್ರಂಥ ಈ ದೇಶದ ಬೃಹತ್ ಲಿಖಿತ ಗ್ರಂಥ ಈ ಪ್ರಪಂಚದ ಲಿಖಿತ ಗ್ರಂಥವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಆಮೇಲೆ ಒಂದು ದಿನ ಒಬ್ಬ ಜರ್ನಲಿಸ್ಟ್ ಆಫ್ರಿಕಾದಿಂದ ಜರ್ನಲಿಸ್ಟ್ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಅನೇಕ ಈ ರಾಜಕೀಯ ಚಳವಳಿಗಳು ಸ್ವತಂತ್ರ ಚಳವಳಿ ಸಂಗ್ರಾಮಗಳು ಕೂಡ ನಡೀತಾ ಇರ್ತವೆ. ಆ ಸಂದರ್ಭದಲ್ಲಿ ಎಲ್ಲರನ್ನು ಭೇಟೆ ಮಾಡಕ್ಕೆ ಹೋಗ್ತಾರೆ. ಮಹಾತ್ಮ ಗಾಂಧಿಯನ್ನು ಭೇಟೆ ಮಾಡ್ತಾರೆ, ಅವರು ಕೂಡ ಮಲಗಿರ್ತಾರೆ. ನೇರು ಭೇಟೆ ಮಾಡಕ್ಕೆ ಹೋಗ್ತಾರೆ, ನೇರು ಮಲಗಿರ್ತಾರೆ. ಬಟ್ ಇನ್ಯಾರು ಅಂತಂದ್ರೆ ಅಂಬೇಡ್ಕರ್ ಮಾತ್ರ ಅಂತೇಳಿ ಅಂಬೇಡ್ಕರ್ ಹತ್ರ ಹೋಗ್ತಾರೆ ಅವರು ಗ್ರಂಥಾಲಯಕ್ಕೆ. ಅದು ಅವಾಗ ಹೋಗಿದ್ದು ಮಿಡ್ ನೈಟ್, 2:30 ಗಂಟೆ ಇಲ್ಲಿರ್ತಾರೆ. ಅವತ್ತು ಅವ್ರು ಪ್ರಶ್ನೆ ಮಾಡ್ತಾರೆ, ಈ ದೇಶದಲ್ಲಿ ನೆನಮೂಲದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಮಲಗಿದ್ದಾರೆ, ನೀವು ಯಾಕೆ ಎದ್ದಿದ್ದೀರಾ ಅಂತ ಕೇಳ್ತಾರೆ. ಎಂತ ಮಾತ್ರ ನೋಡಿ, ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಎಲ್ಲರೂ ಮಲಗಿರ್ಬೋದು, ಆದರೆ ಅವ್ರ ಜನ ಎದ್ದಿದ್ದಾರೆ, ನನ್ನ ಜನ ಮಲಗಿದ್ದಾರೆ, ನಾನು ಎದ್ದಿದ್ದೀನಿ ಅಂತಕ್ಕಂಥ.
ನೋಡಿ, ಅದು ಹೇಳ್ತೇನೆ ನಾನು. ಯಾಕಂದ್ರೆ ಯಾಕೆ ನಾನು ಇವತ್ತು ಅಸಮಾನತೆ ಮತ್ತು ಸಮಸಮಾಜವಾದವನ್ನ ನಾವು ನೆನೆಸ್ಬೇಕಂತಂದ್ರೆ ಬಸವಣ್ಣನವರನ್ನ ನಾವು ನೆನೆಸ್ಬೇಕು. ಅವ್ರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚುವುದು ಅನ್ನಬೇಕು, ನುಡಿ ಒಳಗೆ ನಡೆಯುತ್ತಿದ್ದ ನಮ್ಮ ಕೂಡಲ ಸಂಘವನ್ನೇ ತುಳಿಯುವನೇ ಅಂತಕ್ಕಂಥ ಬರೀ 56 ಅಕ್ಷರಗಳು ಕೂಡ, ಅದು ಕೂಡ ಬಾಬಾ ಸಾಹೇಬರಿಗೆ ಅದೇನು ಪರಿಣಾಮ ಬೀರಿದೆ ಅಂತಕ್ಕಂಥದ್ದನ್ನು ನಾನು, ಯಾಕಂದ್ರೆ ಚೌಡದ ಕೆರೆ ಬಗ್ಗೆ ನಾನು ಹೇಳ್ತಾ ಇಲ್ಲ, ಇನ್ನು ಬೇರೆ ಬೇರೆ ಆ ವಿಚಾರಗಳನ್ನು ತೆಗೆಳ್ತಾ ಇಲ್ಲ. ಆದ್ರೆ ಒಂದು ಮುಖ್ಯವಾದಂತಹ ಘಟನೆ ನಾನು ತಗೊಳ್ತಾ ಇದ್ದೀನಿ, ಇವತ್ತು ಮಹಿಳೆಯರ ರುಚಿ ಇಲ್ಲ, ಅದು ಕೂಡ 1950 ಹಿಂದೂ ಕೋರ್ಟ್ ಬಿಲ್ ಅನ್ನ ಅವರು ಸಂಸತ್ತಿಗೆ ಇದು ಮಾಡಿದ್ರು, ಕಾನೂನು ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಬಿಲ್ ಅನ್ನ ಸವರ್ಣೀಯರು ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ. ತಿರಸ್ಕರಿಸಿದ ತಕ್ಷಣ ಅವತ್ತೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಸ್ಥಾನಕ್ಕೆ ತಕ್ಷಣ ರಾಜೀನಾಮೆ ನೀಡಿ ಹೊರಬರ್ತಾರೆ. ಈ ದೇಶದಲ್ಲಿ ಒಬ್ಬ ಕಾರ್ಪೊರೇಟರ್, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಹೊರಬರಲ್ಲ. ಅಂತ ಸಂದರ್ಭವನ್ನು ಇಟ್ಕೊಂಡ ತಕ್ಷಣ ಮತ್ತೆ ಅವ್ರನ್ನ ಕರೆದು ನೇರ ಅವರು ಸಮಾಧಾನ ಪಡಿಸಿ ಅದು ಹಿಂದೂ ಕೋರ್ಟ್ ಬಿಲ್ ಅಂತ ತೆಗಿತಾರೆ. ಹೊಡೆದ ಹಿಂದೂ ಕೋರ್ಟ್ ಬಿಲ್ ಅಂತ ಸರಿ ಸುಮಾರು 2 ಗಂಟೆ ನಾವು ಮಾತನಾಡಬಹುದು. ಅದು ಅದು ಏನು ಮಹಿಳೆಯರಿಗೆ ಅಂದ್ರೆ ಬರೀ ದಲಿತ ಮಹಿಳೆಯರಿಗೆಲ್ಲ ಅದು ಜೀವಿಸುವ ಹಕ್ಕನ್ನು ಮಹಿಳೆಯರಿಗೆ ಕೊಡ್ತಾರೆ, ಯರಿಗೆ ಭತ್ತೆಯನ್ನು ಕೊಡ್ತಾರೆ, ವಿಮೆಯನ್ನು ಕೊಡ್ತಾರೆ, ವರದಕ್ಷಿಣೆ ವಿರುದ್ಧವಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಚ್ಛೇದನದ ಹಕ್ಕನ್ನು ಕೊಡ್ತಾರೆ. ಎಲ್ಲ ಮುಖ್ಯವಾಗಿ ಮಹಿಳೆಯರು ಸಮಾನರು ಅಬಲೆಯರಲ್ಲ, ಅವರು ಕೂಡ ಆಸ್ತಿಯಲ್ಲಿ ಹಕ್ಕನ್ನು ಹೊಂದಿರ್ತಕ್ಕಂಥದ್ದು ನಾವು ಕೊಟ್ಟಿದ್ದೇವೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದು. ಈ ನಾವು ಮುಂದೆ ಕೂತ್ಸ್ಬಾರ್ದು, ಬೇರೆ ವರ್ಗದವರು ಅವ್ರ ಮನೆ ಮನೆಗೂ ಕೂಡ ಫೋಟೋ ಹಾಕಬೇಕಾಗ್ತದೆ. ಇವತ್ತು ಮಹಿಳೆಯರು ಯಾರ್ಯಾರು ಬಂದಿದ್ದಾರೆ ಅವ್ರು ಹಾಕಬೇಕಾಗ್ತದೆ. ನಾವುಗಳಲ್ಲ, ಈ ನೆಲದನ್ನ ನೆಲ ಮೂಲದ ಸಂವಿಧಾನವನ್ನು ಬರತಕ್ಕಂಥ ಬಾಬಾ ಸಾಹೇಬರು ಎಷ್ಟು ಮುಖ್ಯ ಆಗ್ತಾರೆ ಅಂತಕ್ಕಂಥದ್ದು ಅನೇಕ ಸಂಗತಿಗಳು. ನೀವು ಆರ್ಟಿಕಲ್ 14 ಅನ್ನ ನೀವು ಯೋಚನೆ ಮಾಡಿ, ಆರ್ಟಿಕಲ್ 21 ಜೀವಿಸ ಹಕ್ಕುಗಳ ಬಗ್ಗೆ ಮಾತನಾಡಿ, ಅದಕ್ಕೊಂದು ಅನೇಕ ಇದು ಬರ್ತದೆ. ಆದ್ರೆ ನೋಡಿ, ಒಂದು ದಿನ ನಿಮ್ಗೆ ಹೇಳ್ತೇನೆ, ಬಾಬಾ ಸಾಹೇಬರ ಆ ಲೇಖನಿ ಎಂದೂ ಕೂಡ ಆರಲಿಲ್ಲ, ಕೊನೆ ತನಕ ಆರಲಿಲ್ಲ ಅವ್ರಿಗೆ. ಕೊನೆಗೆ ಅವನು ರತ್ತು ಅಂತಕ್ಕಂಥ ಅವನ ಹಾಪ್ತ ಒಂದು ದಿನ ಇನ್ನೇನವರು ಮನೆಗಿರ್ತಾರೆ, ಅವ್ರು ಏನು ಬೌದ್ಧ ಧರ್ಮದ ಬಗ್ಗೆ ಏನು ಅದನ್ನು ಹೆಚ್ಚು ನಾಗ್ಪುರದಲ್ಲದ ಬಗ್ಗೆ ನಾನು ಇನ್ನೊಂದು ದಿನ ನಾನು ಮಾತನಾಡ್ತೀನಿ. ಯಾಕಂತೇಳಿ ಆ ಸಂದರ್ಭದಲ್ಲಿ ಅವರು ಸವಿತಾ ಅಂಬೇಡ್ಕರ್ ಅವರು ಇವತ್ತೇನೋ ಬಾಬಾ ಸಾಹೇಬರು ಬಹಳ ವಿಶ್ರಾಂತಿ ತಗೊಳ್ತಿದ್ದಾರೆ, ಇದು ನಮ್ಮ ಜನ್ಮದ ಪುಣ್ಯ ಅಂತಕ್ಕಂಥದ್ದು ನಾವು ಡಿಸ್ಟರ್ಬ್ ಮಾಡಬಾರ್ದು ಆಚೆ ಇರ್ತಾರೆ. ಹೊತ್ತು ಕೂಡ ಅವರನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ. ನೋಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಮಲಗಿದ್ದಾರೆ ಅಂತಕ್ಕಂಥದ್ದು ಅವರು ಬುದ್ಧನ ಸ್ಮರಣ ಬುದ್ಧಂ ಶರಣಂ ಗಚ್ಚಾಮಿ ಅಂತಕ್ಕಂಥವ ಆ ಸ್ತೋತ್ರವನ್ನು ಮಾಡ್ತಾ ತನ್ನ ಪ್ರಾಣ ಪಕ್ಷ ಆರೋಗ್ಯವಿರುತ್ತೆ. ರತ್ತು ಒಂದು ಸಿಡಿದು ಬಡದಂಗೆ ಆಗ್ತದೆ. ಇಡೀ ನಿಮ್ಮ ವರ್ಗ ಮತ್ತು ನಮ್ಮ ದಲಿತರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಕೂಡ ಕಣ್ಣೀರನ ಶೋಕ, ಇಡೀ ದೇಶಾದ್ಯಂತ ಬೋರ್ಗರಿತಕ್ಕಂಥ ಒಂದು ರಣಕಹಳೆ ಕೂಡ ಮೂಡುತ್ತದೆ. ಎಲ್ಲೆಲ್ಲಿ ಟ್ರೈನ್ಗಳಿಲ್ಲ, ಎಲ್ಲ ಕಡೆಯಿಂದ ಕೂಡ ಜನರು ರಭಸವಾಗಿ ಅಲ್ಲಿ ಬರ್ತಾರೆ. ನಮ್ಮ ದಲಿತ ಸೂರ್ಯ ಮುಳುಗಿದ, ನಮ್ಮ ಕತ್ತಲ ಜಗತ್ತು ನಮ್ಗೆ ಕಾಣ್ತಲ್ಲ ಅಂತಕ್ಕಂತ ಹೇಳಕ್ಕೆ ನಮ್ಮ ಸಂದರ್ಭದಲ್ಲಿ ಅವರು ಇಡೀ ಇಂಥ ಕೋಟನ್ನು ಅವರಿಗೆ ಸರ್ಚ್ ಮಾಡಿದಾಗ ಸಿಕ್ಕಿದ್ದು ಕೇವಲ 300 ರೂಪಾಯಿ. ಅವತ್ತು ಅವರನ್ನ ಒಂದು ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಅವರ ಶವಗಾರವನ್ನು ಕಳಿಸ್ಲಿಕ್ಕೆ ಕೂಡ ಅವರ ಸ್ನೇಹಿತ ಅಂಬಾಸಡರ್ಗಾರನ್ನ ಅವಾಗ 6,000 ರೂಪಾಯಿಗೆ ಮಾರಿ ಅದನ್ನು ಹೊಂದಿಸ್ತಾರೆ. ಅವ ಜಗಜೀವನ್ ರಾಮ್ ಅವರು ಕೂಡ ಸಂಪರ್ಕ ಇರುತ್ತ ಜೊತೆಯಲ್ಲಿ ಅವ್ರನ್ನೆಲ್ಲ ಸೇರಿಸಿ ಅದನ್ನ ಮಾಡ್ತಾರೆ. ಇವತ್ತು ಅದನ್ನೆಲ್ಲ ಮಾತನಾಡ್ತಾ ಇದ್ರು. ಇವತ್ತೆಲ್ಲ ನಮ್ಮ ಸ್ಥಿತಿ ಎಲ್ಲಿ ಬಂದಿದೆ ನಾವು ಯಾಕಂತ ಹೇಳಿದ್ರೆ, ಸಿದ್ದಪ್ಪ ಕಾಂಬ್ಳೆ ಅಂತಕ್ಕಂಥ ಕೂಡ ನಮ್ಮ ವಲಸೆ ಅವ್ರು ಹೇಳ್ತಾ ಇರ್ತಾರೆ. ನಾನು ಅನೇಕ ಉಪನ್ಯಾಸದಲ್ಲಿ ಇವತ್ತೇನು ಬೆಳಗಾಮಲ್ಲಿ ಇರ್ತಕ್ಕಂಥ ಸಿದ್ದಪ್ಪ ಕಾಂಬ್ಳೆ ಅವರು ಪ್ರಪ್ರಥಮವಾಗಿ ಅವರೇನು ಕೊಲಂಬಿ ವಿಶ್ವವಿದ್ಯಾಲಯದಲ್ಲಿ ಅವರು PhD ಮಾಡ್ಕೊಂಡ ಸಂದರ್ಭದಲ್ಲಿ ಅವರಿಗೆ ಕಾನೂನು ಇಬ್ಬರ ಲೆಕ್ಚರ್ ಕೇಳಿದ್ರೆ ಪ್ರೊಫೆಸರ್ ಅಂತ ಮಾಡಿ ಅಂತಕ್ಕಂಥ ಮಾತನ್ನ ಸಿದ್ದಪ್ಪ ಕಾಂಬ್ಳೆ ಕೂಡ ಅವ್ರು ಹೇಳಿ ಬಾಬಾ ಸಾಹೇಬನ್ನು ಕರೀತಾರೆ. ಹೀಗೆ ಅವ್ರು ಹೇಳ್ತಾರೆ, ಪೆರಿಯಾರ್ ಅವರ ಮಾತುಗಳು ನೀವು ಕೇಳಬೇಕು. ಕಾಮರಾಜ್ ಅವರು ಇವತ್ತು ನಾಡೋಡು ಕೃಷ್ಣರಾಜರು ಆಗಿರ್ಬೋದು, ಅಥವಾ ನಮ್ಮಲ್ಲಿ ಅನೇಕರು ಕೂಡ ಆ ಇದು ಶಾವು ಮಹಾರಾಜರನ್ನು ನಾವು ನೆನೆದೇ ಹೋದ್ರೆ ನಿಜಕ್ಕೂ ಕೂಡ ನಮಗೆ ಮನೋಧರ್ಮ ನನಗೆ ಒಪ್ಪಲ್ಲ ಅಂತಕ್ಕಂಥ ಮಾತು. ಯಾಕಂದ್ರೆ ಅವರು ಇವತ್ತು ಬರೋಡದ ಆಸ್ಥಾನದಿಂದ ಅವ್ರು ಏನಾದ್ರೂ ಹೈಯರ್ ಎಜುಕೇಷನ್ ಲಂಡನ್ಗೆ ಕಳಿಸ್ತಾ ಇದೆ. ಇವತ್ತು ನಾವು ಇವತ್ತಿಂತ ದೊಡ್ಡ ಜ್ಞಾನಿಯನ್ನು ಪಡೀಲಿಕ್ಕೆ ನಾವು ಸಾಧ್ಯವೇ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಹಿರಿಯರು ಬಾಬಾ ಸಾಹೇಬ್ ಮಾತನ್ನು ಹೇಳ್ತಾರೆ, ನೋಡಿ ಬಲಿ ಕೊಡುವುದು ಕುರಿ ಕೋಳಿಗಳನ್ನು ಹೊರತು ಸಿಂಹಗಳನ್ನ. ನೀ ಬಲಿ ಕೊಡುವುದು ಕುರಿ ಕೋಳಿಗಳನ್ನು ಹೊರತು ಸಿಂಹಗಳನ್ನು. ಯಾವತ್ತು ನೀವು ಸಿಂಹಗಳಾಗಲ್ಲ ಅಲ್ಲಿ ತನಕ ನಿಮ್ಮ ನಿಮ್ಮ ಜಾಗೃತಿ ಪ್ರಜ್ಞೆ ಪಾಪ ಪ್ರಜ್ಞೆಯಿಂದ ಜಾಗೃತಿ ಪ್ರಜ್ಞೆ ಅಂತ ನಡೀಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥ ಸಂದೇಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಾರೆ. ಇವತ್ತು ಈ ನೆಲದಲ್ಲಿ ಬಸಲಿಂಗಪ್ಪನ ಅಂತ ಹುಟ್ಟಿದ ಹೋಗಿದೆ, ಕೆ ಎಸ್ ರಂಗನಾಥ ಸಾಹೇಬ್ ಹುಟ್ಟಿದಂತ, ಏನು ರಾಜೇಂದ್ರ ಅಂತ ಹುಟ್ಟಿದ ಹೋಗಿದೆ. ಇವತ್ತು ಅಂಬೇಡ್ಕರ್ ಅನ್ನ ಈ
ದಕ್ಷಿಣ ಭಾರತಕ್ಕೆ ಪರಿಚಯಿಸಿರ್ತಕ್ಕ ಮಹಾತ್ಮ ಯಾರಂತ ಹೇಳಿದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರಂತಕ್ಕಂಥದ್ದು. ಅವ್ರು ಹೇಳ್ತಾರೆ ಬಡವರ ಗುಡಿಸಲಲ್ಲಿ ಹೋರಾಟದ ಅಣತಿ ಹೆಚ್ಚಿರುವೆ, ಬಡವರ ಗುಡಿಸಲಲ್ಲಿ ಹೋರಾಟದ ಅಣತಿ ಹೆಚ್ಚಿರುವೆ, ಅದು ಆಳದಂತೆ ಕಾಪಾಡಿಕೊಳ್ಳಿ ಅಂತಕ್ಕಂಥ ಸಂದೇಶ ನೀಡಿರ್ತಕ್ಕಂಥ ಉತ್ತರ ಭಾರತದಲ್ಲಿ ಕ್ಯಾನ್ಸಿವಾಮಿಗೋ, ಇಲ್ಲಿ ದಕ್ಷಿಣ ಭಾರತದಲ್ಲಿ ಅಂಬೇಡ್ಕರ್ ಅನ್ನು ಪರಿಚಯಿಸಿದ್ದು, ಇವತ್ತು ಮಲವರ್ತಕ್ಕಂಥ ಕೆಟ್ಟ ಅನಿಷ್ಟ ಪದ್ಧತಿಗಳನ್ನು ತೊಲಿಸಿರ್ತಕ್ಕಂಥ ಮಹಾತ್ಮ ಬಸವಲಿಂಗಪ್ಪನವರನ್ನು ಕೂಡ ನಾವು ಹೇಳಿದ್ರೆ ಇದ್ರೆ ಇವತ್ತದ್ದು ಬಹಳ ಒಂದು ನಮಗೆ ಉಚಿತ ಅನ್ಸಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅವ್ರು ಹೇಳ್ತಾರೆ ಯಾರು ಯಾವ ಮಹಾತ್ಮನು ನಿಮ್ಮನ್ನು ಉದ್ಧಾರ ಮಾಡುತ್ತಾನೆ, ನಿಮ್ಮನ್ನು ಒಳ್ಳೆ ಸ್ಥಿತಿ ಕೊಂಡೊಯ್ತು ಎಂಬ ಹುಚ್ಚ ನಂಬಿಕೆ ಬೇಡ. ನಿಮ್ಮ ಬದುಕುಗಳ ಹೊಣೆಗಾರಿಕೆ ನಿಮಗೆ ಗೊತ್ತು, ಅಂಧಕಾರವನ್ನು ಸೀರಿ ಬೆಳಕಿನತ್ತ ನಡೆಯಿರಿ ಅಂತಕ್ಕಂಥ ಮಾತನ್ನು ಬಾಬಾ ಸಾಹೇಬ್ ದೊಡ್ಡ ಸಂದೇಶವನ್ನು ಕೊಡ್ತಾರೆ. ಇವತ್ತು ದಲಿತನಲ್ಲದ ಕಾರಂತ ಚೋಮನ ದುಡಿಯಲ್ಲಿ ಒಬ್ಬ ಚೋಮ ಒಂದು ಬೆಳೆಯನ್ನು ಬೆಳೀಲಿಕ್ಕೋಸ್ಕರ ಇಡೀ ಜೀವನ 45 ವರ್ಷ ಜೀತ ಮಾಡ್ತಾನೆ ಅವನು ದಲಿತ. ಆದ ಅವನು ಸೋಮನಗೌಡ ಕೊಡ್ತಾನೆ ಅವನು ಜಮೀನು. ಕೊಟ್ಟಂಥ ಸಂದರ್ಭದಲ್ಲಿ ತಾಯಿಗೆ ಸೋಮನಗೌಡ ಹೇಳ್ತಾನಮ್ಮ ಚೋಮನಿಗೆ ಜಮೀನು ಕೊಟ್ಟೆ ಅನ್ನೋ ಪಂಜರ ಭೂಮಿ ಅಂತ ಹೇಳ್ತಾನೆ. ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಅವ್ರಮ್ಮ ಏನು ಹೇಳ್ಬೇಕದು ಪುತ್ರ ಎಂಥ ತಪ್ಪು ಮಾಡಿದ್ರು ಕಣ್ಮಗ ನೀನು, ಒಲೆ ಮಾದಿಗರು ಏನಾದ್ರು ಈ ಭೂಮಿ ಉಳಿದ ಭೂತಾಯಿ ಶಾಪ ಕಣ್ಮಗ ಅಂತ ಹೇಳ್ತಾರೆ. ಇದನ್ನು ಅದೇ ಸಿದ್ಧಲಿಂಗಯ್ಯನವರು ಅವರ ಸಾವಿರಾರು ನದಿಗಳು ಮತ್ತು ಒಲೆ ಮಾದಿಗರಾಡ ಧಿಕ್ಕಿರಲ್ಲ ಓದಿರಲ್ಲ ಇಬ್ರಲಾವ್ ಚರ್ಮ ಅಂತ ಹೇಳ್ತಾರೆ. ಇದು ಅಸಹಾಯಕತೆ ಸಂಕೇತ ಆಗಿದ್ದರೂ ಕೂಡ ಇಲ್ಲಿ ಬಾಬಾ ಸಾಹೇಬರ ಚಿಂತನೆ ಎಷ್ಟರ ಮಟ್ಟಿಗೆ ಇವತ್ತೇನಾದ್ರು ದಲಿತ ಬದುಕಿನ ಹೋರಾಟಗಳು ಎಂಬ 76 ಕಾಲಘಟ್ಟದಲ್ಲಿ ನಡೆದೇ ಹೋಗಿದೆ. ಇವತ್ತು ನಾವು ಯಾರು ಕೂಡ ಇವತ್ತಿನ ಸಂದರ್ಭದಲ್ಲಿ ಶಿಕ್ಷಣವಂತರಾಗಿ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನು ಮಾತನಾಡುತ್ತಿದ್ದಾರೆ. ಆ ಕೊನೆಯದಾಗಿ ನಾನು ಹೇಳ್ತೇನೆ, ನೀನು ಓದಂಬರು ದೀನ ನಮ್ಮ ಬದುಕು ಈಗಾಯ್ತು ಬಾಬಾ ಸಾಹೇಬ, ನಿನ್ನಂಗ ದುಡಿಯುವರು ಕಳಕಳೆ ಪಡೆಯುವರು ನಿಂತನು ಹುಟ್ಟಿ ಬರಲಿಲ್ಲ ಒಬ್ಬ ಅಂತಕ್ಕಂಥ ಚನ್ನಣ್ಣ ಮಾರೇಕರವರ ನುಡಿಗಳು, ಅದ್ರ ಜೊತೆಗೆ ಒಂದು ಸಣ್ಣದಾಗ ಒಂದು ಹಾಡನ್ನು ಹೇಳಿ ಮುಗಿಸ್ತೀರಿ. ನಡ ನಡಿವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಗಲಕ್ಕೂ ನಿಂತಾಲವೇ, ಆಕಾಶದ ಗಲಕ್ಕೂ ನಿಂತಾಲವೇ, ಮಹಾರಾಷ್ಟ್ರದ ಮಣ್ಣಿನಿಂದ ಮೂಡಿ ಬಂದ ಸಿಡಿಲು ಗುಡುಗೆ ಮಳೆಯನೇಕೆ ತಾರಲಿಲ್ಲ ಮಿಂಚು ಮಾಯವಸ್ತೆಯ, ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಗಲಕ್ಕೂ ನಿಂತಾಲವೇ, ಮಲಗಿದವರ ಕೂಡಿಸಿದೆ ನಿಲ್ಲಿಸುವವರು ಯಾರೋ ಕರೆದು ಕರೆದು ತೋರಿಸಿದೆ ಮಹಾಮನೆಯ ಬಿರುಕನು, ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಗಲಕ್ಕೂ ನಿಂತಾಲವೇ, ಆಕಾಶದ ಗಲಕ್ಕೂ ನಿಂತಾಲವೇ. ಈ ರೀತಿಯಾಗಿ ಜೊತೆಗೆ ಈ ದೇಶದ ಅನೇಕ ಸೂರ್ಯ ಯಾರಾದ್ರೆ ಅಭಾಸ ಕಂಡಂತರು ಈ ಚಂದ್ರನಂತಿದ್ದಂತಂದ್ರೆ ಅದು ಡಾಕ್ಟರ್ ಬಾಬು ಜಗಜೀವನರಾಮ್ ಅವರಂತ ಎರಡು ಚಂದ್ರಗಳು ಈ ದೇಶಕ್ಕೆ ಈ ನೆಲಮೂಲದ ಏನು ಇದನ್ನೆಲ್ಲರಿಗೂ ಬಿತ್ತಿದ್ದಂಥ ಮಹನೀಯರ ಜನ್ಮದಿನವನ್ನು ನಾವು ಆಚರಿಸ್ತಕ್ಕಂಥ ನಮ್ಮ ಸೌಭಾಗ್ಯ ನಮ್ಮ ಸೌಭಾಗ್ಯ ಅಂತ ಭಾವಿಸ್ತಾ ನೀವೆಲ್ಲರ ನನ್ನ ಮಾತನ್ನು ಆಲಿಸಿ ತಮಗೆಲ್ಲರಿಗೂ ಭೀಮವಂದನೆಗಳನ್ನು ತಿಳಿಸಿ ಎಲ್ಲರಿಗೂ ಮತ್ತೊಮ್ಮೆ ಜನವಿ ವಿಶ್ವಜ್ಞಾನಿ ಭಾರತ ರತ್ನ ಎಷ್ಟು ಬಿರುದಾಂಕಿತಗಳನ್ನು ಹೊಂದಿದಂತ ಮಹಾಮಾನತ್ವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ಹೇಳಲಿಕ್ಕೆ ರೋಮಾಂಚನ, ಮೈಯೆಲ್ಲ ಕೂದಲೆಲ್ಲ ನಿಮಿರುತ್ತವೆ, ಆ ರೀತಿಯ ರೋಮಾಂಚನದ ಸಂಕೇತ. ಡಾಕ್ಟರ್ ಬಾಬಾ ಸಾಹೇಬ್ರವರ ಜನ್ಮ ದಿನಾಚರಣೆ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತಾ ಇದ್ದೀನಿ. ಹಾಗೆ ವಿಶ್ವ ಜ್ಞಾನದ ದಿನವ ಶುಭಾಶಯಗಳನ್ನು ಕೂಡ ತಮಗೆ ಕೋರ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರ ಒಂದು ನಿರ್ದೇಶನ ಒಂದು ಮಾರ್ಗದರ್ಶನದಡಿಯಲ್ಲಿ ಸಾಂಕೇತಿಕವಾಗಿ ನಾವು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಶಿಕ್ಷಣ ಸಂಘಟನೆಯ ಹೋರಾಟ ಅಂತಕ್ಕಂಥ ವಿಚಾರಗಳೇನಿದೆ
ಆ ಮೂರು ವಿಚಾರಗಳನ್ನ ನಾವು ಅರ್ಥ ಮಾಡಿಕೊಂಡ್ರೆ ಬಹುಶಃ ಶಿಕ್ಷಣಕ್ಕೆ ಹೆಚ್ಚು ಪ್ರಾಶಸ್ತ್ಯ ಅಂತ ಹೇಳಿದ್ರು. ಸುಮಾರು 18-21 ಗಂಟೆಗಳ ಕಾಲ ಅವರ ಅಧ್ಯಯನ ನಡೀತಾ ಇತ್ತು. 8 ವರ್ಷಗಳ ಕಾಲ ಪೂರೈಸಬೇಕಾಗಿದ್ದ ಅರ್ಥಶಾಸ್ತ್ರದ ಪದವಿಯನ್ನು ಅವರು ಬರೀ 2 ವರ್ಷ 3 ತಿಂಗಳಲ್ಲಿ ಪೂರೈಸಿದಂತ ಮಹಾ ಮೇಧಾವಿ ಡಾಕ್ಟರ್ B.R. ಅಂಬೇಡ್ಕರ್. ಇದೊಂದು ಉದಾಹರಣೆ ಸಾಕಲ್ವೇ. ಅವರು 21 ಗಂಟೆಗಳ ಕಾಲ ಲೈಬ್ರರಿ ಕೂತ್ಕೊಂಡು ಓದ್ತಾ ಇದ್ದಾರೆ ಒಂದು ದಿನದಲ್ಲಿ, ಉಳಿದಿದ್ದು 3 ಗಂಟೆ ಅದು ಮಲಗಲಿಕ್ಕೆ, ನಿತ್ಯ ಕರ್ಮಗಳನ್ನ ಮಾಡ್ಕೊಳ್ಳಿಕ್ಕೆ. ನೋಡಿ, ಇವತ್ತಿನ ದಿನ ನಾವು ಈ ಬೋಧಕ ವರ್ಗ ಇರ್ಬೋದು, ನಮ್ಮ ಸಾಮಾನ್ಯ ಜನತೆ ಇರ್ಬೋದು, ಯಾರೇ ಇಲ್ಲಿ ಜಾತ್ಯಾತೀತವಾಗಿ ಮಾತಾಡ್ಬೇಕು ನಾವು ಇವತ್ತು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಇಡೀ ದೇಶಕ್ಕೆ, ಬರೀ ಒಂದು ಸಮುದಾಯಕ್ಕಲ್ಲ ಅಂತೆ. ಮೀಸಲಾತಿ ಎಲ್ಲರಿಗೂ ಸಿಕ್ಕಿದೆ, ಯಾವ ಯಾವ ಪ್ರಮಾಣದಲ್ಲಿ ಸಿಕ್ಕಿದೆ ಅನ್ನೋದು ನಮ್ಮ ಮುಂದೆ ಇವತ್ತು ನಿದರ್ಶನಗಳಿವೆ. ಮಹಿಳೆಯರ ಶಿಕ್ಷಣದಿಂದ ಹಿಡಿದು ಮಹಿಳೆಯರ ಸಮಾನತೆಯವರೆಗೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹಾಡಿ ಹೊಗಳಿದ್ರು. ಇರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇವತ್ತು ಅಂದರೆ, ಅವರಲ್ಲಿರೋ ವ್ಯಕ್ತಿತ್ವ, ಅವರ ಜೀವನ ಚರಿತ್ರೆ ಎಲ್ಲವೂ ನೆನೆಸ್ಕೊಂಡು, ಅವರ ಶೈಕ್ಷಣಿಕ ಜ್ಞಾನ, ಯಾಕೆ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ 100 ಜನರನ್ನು ಪಟ್ಟಿ ಮಾಡಿ, ಮಹಾಮೇಧಾವಿಗಳ ಪಟ್ಟಿ ಮಾಡಿ ಕಟ್ಟಕಡೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾರು ನಿಂತ್ಕೊಂಡ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ನಂಬರ್ 1 ಇಂಟೆಲೆಕ್ಚುಯಲ್ ಆಫ್ ದ ವರ್ಲ್ಡ್. ದೇರ್ಫೋರ್ ವಿ ಆರ್ ಕಾಲಿಂಗ್ ದಿಸ್ ಡೇ ಆಸ್ ವರ್ಲ್ಡ್ ನಾಲೆಡ್ಜ್ ಡೇ. ಜ್ಞಾನ, ಪ್ರಪಂಚದ ಜ್ಞಾನ ಜ್ಯೋತಿ ಯಾರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆಧುನಿಕ ಭಾರತದ ಪಿತಾಮಹ ಯಾರು ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ಕೊಟ್ಟಿರುವ ಸಂವಿಧಾನದಲ್ಲಿ 7 ಲೋಪದೋಷಗಳಿಲ್ಲ. ಪ್ರಸ್ತುತ ದಿನಮಾನಕ್ಕೂ ಕೂಡ ಸಂವಿಧಾನ ಬಹಳ ಉತ್ತಮವಾಗಿದೆ. ದೀನ ದಲಿತರ ಕಾಳಜಿ ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳ ಕಾಳಜಿ, ಕೆಲವೊಂದು ವಿಚಾರಗಳು, ಜಾತೀಯತೆ ಯಾವ ರೀತಿ ಆಚರಣೆ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ, ಆ ಅನುಭವಗಳೇನು, ಆ ಕಹಿ ನೆನಪುಗಳೇನು ಅಂತಕ್ಕಂಥದ್ದು ಮೆಲುಕನ್ನ ನಮ್ಮ ಪ್ರೊಫೆಸರ್ ಲಕ್ಷ್ಮೀ ಮೇಡಮ್ ಅವರು ಹಾಕೊಂಡು ಕೇಳಿದಾಗ ಮನಸ್ಸು ಕಿವುಚುತ್ತೆ. ಯಾರದೇ ಆಗಲಿ, ನನಗೇ ಆಗ್ಬೇಕಂತಿಲ್ಲ, ಯಾವುದೇ ಒಂದು ಮನುಷ್ಯನಿಗೆ ಭೂಮಿ ಮೇಲೆ ಆ ರೀತಿಯ ಒಂದು ಮಾನಸಿಕ ಭಾವನಾತ್ಮಕ ತೊಂದರೆ ಆದಾಗ ಮನಸ್ಸು ಕಿವುಚುತ್ತೆ, ಹೌದಲ್ವಾ? ನಾವು ಎಲ್ಲೋ, ನನಗಂತೂ ಆ ಅನುಭವ ಆಗಿಲ್ಲ, ಯಾಕಂದ್ರೆ ನಾನು ಸಿಟಿಯಲ್ಲಿ ಬೆಳೆದಿದ್ದೆ, ಬಹುಶಃ ಅವ್ರಿಗಾದ ಅನುಭವ ನನಗಾಗಿರ್ಲಿಕ್ಕಿಲ್ಲ. ಆದರೂ ಅವರ ಸಂವೇದನೆಯನ್ನ ಅರ್ಥ ಮಾಡ್ಕೊಳ್ಬಲ್ಲೆ ನಾನು. ಅದು ನೇರವಾಗಿ ಅನುಭವಿಸಿದಾಗ ಆಗ್ತಕ್ಕಂಥ ಒಂದು ತೊಂದರೆ ಏನಿದೆ, ಮಾನಸಿಕ ಆಘಾತ ಏನಿದೆ, ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಲ್ಯದಿಂದ ಹಿಡಿದು ಅವರು ಎಜುಕೇಟೆಡ್ ಆಗಿದ್ದಾಗಲೇ ತನಕ ನಡೆದಿದೆ ಈ ಘಟನೆ. ಆದರೂ ಎಲ್ಲೂ ಕೂಡ ಆತ್ಮಸ್ಥೈರ್ಯವನ್ನು ಬಿಡದೆ ಅವರು ಆ ಮಟ್ಟದಲ್ಲಿ ಅವರು ಸಾಧನೆಯನ್ನು ಮಾಡಿ ಮೇಧಾವಿಯಾಗಿ ಇಡೀ ಭಾರತಕ್ಕೆ, ಇಡೀ ಭಾರತೀಯ ಜನತೆಗೆ ಒಂದು ಅತ್ಯುತ್ತಮ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ಅವರಿಗೆ ಸಾಷ್ಟಾಂಗ ನಮನಗಳನ್ನು ನಾನು ನಮ್ಮೆಲ್ಲರ ಪರವಾಗಿ ಕರ್ನಾಟಕ ರಾಜ್ಯ